ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಸೋಮಣ್ಣ ತೇಜಸ್ವಿ ಸೂರ್ಯ ಕ್ಷೇತ್ರ ಬೆಂಗಳೂರು ದಕ್ಷಿಣದಲ್ಲೇ ಸಿಗುತ್ತಾ ಟಿಕೆಟ್ ರಾಜ್ಯಾಧ್ಯಕ್ಷ ಸ್ಥಾನದ ಜೊತೆ ಸಂಸದ ಸ್ಥಾನಕ್ಕೂ ಸಿಗುತ್ತಾ ಟಿಕೆಟ್ ಎಸ್ ವಿ ಸೋಮಣ್ಣ ಮಾಜಿ ಸಚಿವರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿ ಸಾಕಷ್ಟು ಚರ್ಚೆಗೆ ಕಾರಣರಾಗಿದ್ರು ಯಾಕಂದ್ರೆ ಸಿದ್ದರಾಮಯ್ಯನ ವಿರುದ್ಧ ವರುಣದಿಂದ ಸ್ಪರ್ಧೆ ಮಾಡಿದ್ರು ಜೊತೆಗೆ ಚಾಮರಾಜನಗರದಿಂದ ಕೂಡ ಸ್ಪರ್ಧೆ ಮಾಡಿದ್ರು ಎರಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿ ಸೋಮಣ್ಣ ಸೋತರು ಸೊ ನಮ್ಮ ಸೋಲಿಗೆ ಬಿಜೆಪಿ ಕೆಲವು ನಾಯಕರು ಕಾರಣ ಅನ್ನೋ ಒಂದು ಮಾತನ್ನ ಬಹಿರಂಗವಾಗಿ ಅಸಮಾಧಾನವನ್ನ ತೋಡ್ಕೊಂಡಿದ್ರು ಇದೆಲ್ಲ ಆದ್ಮೇಲೆ ನನಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಿ 100 ದಿನದಲ್ಲಿ ಬಿಜೆಪಿಯನ್ನ ಹೇಗೆ ಕಟ್ಟಬೇಕು ಏನು ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿದ್ರು ಸೋಮಣ್ಣ ಅವರು 100 ದಿನ ಅವಕಾಶ ಕೊಡಿ 100 ದಿನ ಕೊಟ್ ನೋಡಿ ಅಂತ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಆಯ್ಕೆ ಆಗಿಲ್ಲ ಸೋಮಣ್ಣ ಆಯ್ಕೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ವಿಪಕ್ಷ ನಾಯಕ ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ರಾಜ್ಯಾಧ್ಯಕ್ಷ ಹುದ್ದೆ ನಿರ್ಧಾರ ಆಗಬಹುದು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರಂತೆ ಸೋಮಣ್ಣ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಕಳೆದ 15 ದಿನಗಳಿಂದ ಆದರೆ ಆ ಬಗ್ಗೆ ಸೋಮಣ್ಣ ಸ್ಪಷ್ಟನೆಯನ್ನ ಕೊಟ್ಟರು ಈಗಾಗಲೇ ಸೋತಿದ್ದೀನಿ ಈಗಾಗಲೇ ಎಡವಿದ್ದೀನಿ ಮತ್ತೆ ಲೋಕಸಭಾ ಚುನಾವಣೆಗೆ ಹೋಗಿ ಸ್ಪರ್ಧೆ ಮಾಡುವಂತ ಆಸೆ ಇಲ್ಲ ನನಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು ಸೋ ಅಲ್ಲಿಗೆ ತುಮಕೂರು ರೂಲ್ಡ್ ಔಟ್ ಆಯ್ತಾ ಅಂತ ಚರ್ಚೆ ಆಗ್ತಾ ಇತ್ತು ಅಲ್ಲಿ ಹಾಲಿ ಎಂಪಿ ಇರತಕ್ಕಂತ ಬಿಜೆಪಿಯ ಬಸರಾಜ್ ಅವರು ಕೂಡ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು ನಾನು ಸ್ಪರ್ಧೆ ಮಾಡಲ್ಲ ನೆಕ್ಸ್ಟ್ ಅಂತ ಬಟ್ ಸೋಮಣ್ಣ ಅವರು ಬೇಡ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು ಈಗ ಅದೇ ವಿ ಸೋಮಣ್ಣ ಅವರು ಯು ಟರ್ನ್ ಹೊಡೆದವರೆ ಎಸ್ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ನನಗೆ ಟಿಕೆಟ್ ಬೇಕು ಅಂತ ಬಹಿರಂಗವಾಗಿ ಕಾರ್ಯಕರ್ತರ ಮುಂದೆ ತಮ್ಮ ಅಭಿಪ್ರಾಯವನ್ನ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಅದು ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿ ನನಗೆ ಟಿಕೆಟ್ ಬೇಕು ಅಂತ ಸೋಮಣ್ಣ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸಾಕಷ್ಟು ವರ್ಷಗಳಿಂದ ಬೆಂಗಳೂರು ದಕ್ಷಿಣ ಏನು ಲೋಕಸಭಾ ಕ್ಷೇತ್ರ ಇದೆ ಒಂದೇ ಸಮುದಾಯದವರಿಗೆ ಕೊಟ್ಟಿದ್ದೀರಾ ಆರು ಬಾರಿ ಅನಂತಕುಮಾರ್ ಅವರು ಎಂಪಿ ಆಗಿದ್ರು ಈಗ ತೇಜಸ್ವಿ ಸೂರ್ಯ ಎಂಪಿ ಆಗಿದ್ದಾರೆ ಬ್ರಾಹ್ಮಣ ಸಮುದಾಯ ಅವರು ಒಂದೇ ಸಮುದಾಯ ಅಂತ ಹೇಳಿದ್ದಾರೆ ಆ ಸಮುದಾಯ ಯಾವ್ದಪ್ಪ ಅಂದ್ರೆ ಬ್ರಾಹ್ಮಣ ಸಮುದಾಯ ಬರೀ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಟಿಕೆಟ್ ಕೊಟ್ಟಿದ್ದೀರ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಈ ಬಾರಿ ನನಗೂ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸೊ ಮೊದಲ ಬಾರಿ ಎಂಪಿ ಆಗಿರ್ತಕ್ಕಂತ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಮಿಸ್ ಮಾಡಿ ಸೋಮಣ್ಣ ಅವರಿಗೆ ಕೊಡ್ತಾರಾ ಅನ್ನೋದು ಈಗ ಪ್ರಶ್ನೆ ಸೋಮಣ್ಣ ಕೇಳಿದ್ದಾರೆ ಅವರು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೇಳಿದ್ರು ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಸಾಕಷ್ಟು ಜನ ಹೇಳಿದ್ರು ಅದ್ರ ಬಗ್ಗೆ ಇನ್ನು ಡಿಸೈಡ್ ಆಗಿಲ್ಲ ತುಮಕೂರಿಗೆ ಹೋಗಲ್ಲ ಅಂತ ಹೇಳಿದ್ರು ಈಗ ಬೆಂಗಳೂರು ದಕ್ಷಿಣದ ಟಿಕೆಟ್ ಅನ್ನ ಕೇಳ್ತಾ ಇದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಸೊ ಹೈಕಮಾಂಡ್ ಇದಕ್ಕೆ ಅವಕಾಶ ಮಾಡಿಕೊಡ್ಬಹುದಾ ಅಂತ ಲೋಕಸಭಾ ಚುನಾವಣೆಗೂ ಮುಂಚೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರವನ್ನ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್ ಸೋಮಣ್ಣ ಅವರಿಗೆ ಸೋಮಣ್ಣ ಅವರು ಪಕ್ಷ ಬಿಟ್ಬಿಡ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಹೋಗ್ತಾರಂತೆ ಕ್ಷೇತ್ರ ಡಿಸೈಡ್ ಆಗಿಲ್ವಂತೆ ಈ ರೀತಿಯ ಅಂತ್ಯಕಂತೆಗಳಿತ್ತು ಇಂಥ ಸಂದರ್ಭದಲ್ಲಿ ಸ್ವತಃ ಅಮಿತ್ ಶಾ ಅವರೇ ಸೋಮಣ್ಣ ಅವರ ಮನೆಗೆ ಹೋಗಿ ಮನವೊಲಿಕೆ ಮಾಡಿದ್ರು ಅದಕ್ಕೆ ಎರಡು ಕ್ಷೇತ್ರವನ್ನ ಕೊಟ್ಟರು ಗೆದ್ರೆ ದೊಡ್ಡ ಹುದ್ದೆಯನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಪ್ರಚಾರದ ವೇಳೆ ಬಟ್ ಗೆಲ್ಲಿಲ್ಲ ಬಿಜೆಪಿನ ಸೋಲ್ತು ಈಗ ಕೇಳ್ತಾ ಇರತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸೊ ಯಾಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದ್ರೆ ಅವರು ಹಿಂದೆ ಪ್ರತಿನಿಧಿಸ್ತಾ ಇದ್ದಂತಹ ಗೋವಿಂದರಾಜನಗರ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಹಾಗಾಗಿ ಹೆಲ್ಪ್ ಆಗ್ಬಹುದು ನನಗೆ ಅಂತ ಜೊತೆಗೆ ವಿಜಯನಗರ ಬರುತ್ತೆ ಚಿಕ್ಕಪೇಟೆ ಬರುತ್ತೆ ಅವರು ಹಿಂದೆ ಬಿನ್ನಿಪೇಟೆ ಎಂ ಎಲ್ ಎ ಆಗಿದ್ರು ಈಗ ಬಿನ್ನಿಪೇಟೆ ಇಲ್ಲ ಬಸವನಗುಡಿ ಬದನಾಮ ನಗರ ಬಿಟಿಎಂ ಲೇಔಟ್ ಜಯನಗರ ಬೊಮ್ಮನಹಳ್ಳಿ ಸೊ ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಸ್ವಲ್ಪ ಬಿಜೆಪಿ ಸ್ಟ್ರಾಂಗ್ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಅದು ಮೊದಲಿಂದಲೂ ಕೂಡ ಯಾಕಂದ್ರೆ 1991 ಇದುವರೆಗೂ ಕೂಡ ಬಿಜೆಪಿ ಬಿಟ್ಟರೆ ಯಾರು ಗೆದ್ದೇ ಇಲ್ಲ ಅಲ್ಲಿ 1991 ವೆಂಕಟಗಿರಿಗೌಡ ಗೆದ್ದಿದ್ರು ಅದಾದ್ಮೇಲೆ ಅನಂತಕುಮಾರ್ ಕಳೆದ ಆರು ಬಾರಿ ಗೆದ್ದಿದ್ರು ಇದಾದ್ಮೇಲೆ ತೇಜಸ್ವಿ ಸೂರ್ಯ ಅಂದ್ರೆ 1991 ಇದುವರೆಗೂ ಕೂಡ ಬಿಜೆಪಿ ಬಿಟ್ಟು ಯಾರು ಗೆದ್ದಿಲ್ಲ ಬೆಂಗಳೂರು ದಕ್ಷಿಣದಲ್ಲಿ ಹೀಗಾಗಿ ಆರಾಮಾಗಿ ಗೆಲ್ಬಹುದು ಅಂತ ಬಟ್ ತೇಜಸ್ವಿ ಸೂರ್ಯಗೆ ಬಿಟ್ಟು ಯಾಕಂದ್ರೆ ಬಿಜೆಪಿಯ ರಾಷ್ಟ್ರೀಯ ವಿಮರ್ಶದ ಅಧ್ಯಕ್ಷರು ಕೂಡ ತೇಜಸ್ವಿ ಸೂರ್ಯ ಯುವ ಸಂಸದರು ಅವ್ರಿಗೆ ಬಿಟ್ಟು ಸೋಮಣ್ಣ ಕೊಡಕ್ ಚಾನ್ಸ್ ಇದೆಯಾ ಸಾಧ್ಯನಾ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಸೋಮಣ್ಣ ವರ್ಸಸ್ ತೇಜಸ್ವಿ ಸೂರ್ಯ ಆಗುತ್ತಾ ಒಂದು ವೇಳೆ ಸೋಮಣ್ಣ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಈ ಹಿಂದೆ ಕೇಳಿ ಬರ್ತದಲ್ಲ ಕಾಂಗ್ರೆಸ್ ಹೋಗ್ತಾರಂತೆ ಅಂತ
ಆ ಚಾನ್ಸ್ ಏನಾದರೂ ಇದೆಯಾ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಕಾಂಗ್ರೆಸ್ ಗೆ ಏನಾದರೂ ಹೋಗಬಹುದು ಸೋಮಣ್ಣ ಆ ತರ ಚಾನ್ಸ್ ಇದೆಯಾ ನೋಣ ಸೋಮಣ್ಣ ಅವರಿಗೆ ಬಿಜೆಪಿ ಗೆ ಟಿಕೆಟ್ ಕೊಡ್ತಾರ ಬೆಂಗಳೂರು ದಕ್ಷಿಣ ನಿಮ್ಮ ಪ್ರಕಾರ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬೇಕಾ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರು ದಕ್ಷಿಣ ಕೇಳ್ತಿದ್ದಾರೆ ಕೊಡಬೇಕಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಸೋಮಣ್ಣ ಅವರಿಗೆ ಕೊಡಬೇಕಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ